ನಾಗವಣಿ ಏನಾಯ್ತು ತುಂಬಾ ಹೊಟ್ಟೆ ನೋಯ್ತಿದ್ಯಾ ಇಲ್ಲ ರೀ ಸ್ವಲ್ಪ ಆಹಾ ನಿನ್ನೆ ಪಾಯಸ ಈ ಕೆಲಸ ಮಾಡ್ತಾ ಇದೆ ಅಯ್ಯೋ ನಾಗವೇಣಿ ಮತ್ತೆ ಹೊಟ್ಟೆ ನೋವು ಬಂತ ಮಾಧವ ನಡಿ ಮೊದಲು ಹಾಸ್ಪಿಟಲ್ಗೆ ಹೋಗೋಣ ಇಲ್ಲ ಅಕ್ಕ ಡಾಕ್ಟರ್ ಫೋನ್ ಮಾಡಿದ್ದೀನಿ ಇನ್ನೇನು ಬಂದ್ಬಿಡ್ತಾರೆ ಏನಾಗಲ್ಲ ನಾಗು ಬಂದ್ಬಿಡ್ತಾರೆ ಏನು ಅಂದ್ರೆ ನಾನು ಬೇಗ ಹೋಗಿ ನನ್ನ ರಾಘವನ್ ಕರ್ಕೊಂಡು ಬಂದ್ಬಿಡ್ತೀನಿ ಮನೆ ಕಡೆ ಜೋಪಾನ ಆಮೇಲೆ ಮಾಧವ ಎಲ್ಲೋ ಆಚೆ ಹೋಗಿದ್ದಾನೆ ಮಂಗಳ ಅಡುಗೆ ಮನೆಯಲ್ಲಿ ಇರ್ತಾಳೆ ನಿಮ್ಮ ಗಮನ ಎಲ್ಲ ನಾಗವೇಣಿ ಮೇಲೆ ಇರಲಿ ಅಲ್ಲಿ ಪುಸ್ತಕ ಇದೆ ರಾಮಾಯಣ ಮಹಾಭಾರತ ಇಂಥ ಕಥೆಗಳನ್ನೆಲ್ಲ ಓದಿ ಹೇಳ್ತಾ ಇರಿ ಗೊತ್ತಾಯ್ತಾ ನೀನೇನು ಯೋಚನೆ ಮಾಡಬೇಡ ಮನೆ ಕಡೆ ನಾನು ನೋಡ್ಕೊತೀನಿ ನೋಡು ನೀನು ಹುಷಾರಾಗಿ ಹೋಗಿ ರಾಘವನ್ನ ಬೇಗ ಕರ್ಕೊಂಡು ಬಾ ಆಯ್ತಾ ಬಾ ಹಾ ಅಂದ ಹಾಗೆ ಲಗೇಜ್ನೆಲ್ಲ ಡ್ರೈವರ್ ಕಾರಲ್ಲಿ ಇಟ್ಟಿದ್ದಾನೆ ಅನ್ಸುತ್ತೆ ಬಾ ಡಾಕ್ಟ್ರೇ ನೀವು ನಿಮ್ಮ ಸೊಸೆ ನಾಗವೇಣಿ ಅವರಿಗೆ ಹೊಟ್ಟೆ ನೋವು ಅಂತ ಮಾಧವ್ ಕಾಲ್ ಮಾಡಿದ್ರು ಅದಕ್ಕೆ ಬಂದೆ ನಾಗವೇಣಿಗೆ ಹೊಟ್ಟೆ ನೋವಾ ಏನಂದ್ರೆ ನನಗೆ ಈ ವಿಷಯನೇ ಗೊತ್ತಿಲ್ಲ ನಿಮ್ಗೇನಾದ್ರೂ ಗೊತ್ತಿತ್ತಾ ಇಲ್ಲ ಪರ್ವತಿ ನನಗೂ ಗೊತ್ತಿಲ್ಲ ಡಾಕ್ಟ್ರೇ ಬನ್ನಿ ಅದೇನಂತ ನೋಡೋಣ ನಡೀರಿ ಬಂದ್ಬಿಡ್ತಾರೆ ನಾಗವೇಣಿ ನಾಗವೇಣಿ ಏನಾಯ್ತಮ್ಮ ಸ್ವಲ್ಪ ಹೊತ್ತಿಗೆ ಮುಂಚೆ ಚೆನ್ನಾಗೇ ಇದೆಯಲ್ಲ ಇದ್ದಕ್ಕಿದ್ದಾಗೆ ಯಾಕೆ ಹೊಟ್ಟೆ ನೋವು ಬಂತು ಅಮ್ಮ ಇವಳಿಗೆ ಬೆಳಗ್ಗೆ ಇದ್ದಾಗಿಂದ ಹೊಟ್ಟೆ ನೋವುತ್ತಾ ಇದೆಯಂತೆ ನೀನ್ ಚಿಕ್ಕಮಂಗ್ಳೂರ್ ಹೊರಟಿದ್ಯಲ್ಲ ಅದಕ್ಕೆ ಅವಳು ನಿನ್ನ ಹತ್ರ ಹೇಳಲಿಲ್ಲ ಅಯ್ಯೋ ಹೇಳದಲ್ವೇನಮ್ಮ ಎಂತ ವಿಷಯ ಮುಚ್ಚಿಡ್ತಾರ ಆದ್ರೂ ಯಾಕೆ ಹೊಟ್ಟೆ ನೋವು ಬಂತು ಅತ್ತೆ ನಂಗೇನೂ ಆಗಿಲ್ಲ ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ ನಾ ಹುಷಾರಾಗೇ ಇದ್ದೀನಿ ಯಾಕೆ ನಾಗವೇಣಿ ಈಗಲೂ ಸುಳ್ಳು ಹೇಳ್ತೀಯಾ ಹೊಟ್ಟೆ ನೋವು ಅಂತ ಹೇಳು ನೋವನ್ನ ಮುಚ್ಚಿಟ್ರೆ ನಮ್ಗೇನೆ ನಷ್ಟ ಇನ್ ಯಾರಿಗೂ ಅಲ್ಲ ಒಂದ್ ನಿಮಿಷ ನಾನು ಇವ್ರನ್ನ ಚೆಕಪ್ ಮಾಡಬೇಕು ಪ್ಲೀಸ್ ಎಲ್ಲರೂ ಆಚೆ ಇರಿ ಲಕ್ಕಿ ಏನ್ ಮಾಡ್ತಾ ಇದ್ಯಾ ಕಾಣಿಸ್ತಾ ಇಲ್ವಾ ಸೌತೆಕಾಯಿ ಕಟ್ ಮಾಡ್ತಾ ಇದೀನಿ ಯಾಕೆ ಭಟ್ರು ರಜಾ ಹಾಕ್ಬಿಟ್ಟಿದ್ದಾರಾ ಆ ಮೂರನೇ ನಂಬರ್ ರೂಮ್ ಅಲ್ಲಿ ಇದ್ದಾಳಲ್ಲ ಆ ಹುಡುಗಿಗೆ ಫೇಸ್ ಪ್ಯಾಕ್ ಬೇಕಂತೆ ಅದಕ್ಕೆ ಮಾಡ್ಕೊಡ್ತಾ ಇದೀನಿ ನೀನೇನೋ ಕೇಳಕ್ ಬಂದಿರೋ ಹಾಗಿದೆ ಅದೇನು ಅಂತ ಕೇಳು ಗೊತ್ತಾಗೋಯ್ತಲ್ಲ ಜಾಣೆ ನನ್ ಲಕ್ಕಿ ಡೌ ಸಾಕು ಫಿಶಕ್ ಬಾ ಲಕ್ಕಿ ಅದು ಅದೇನು ಅಂದ್ರೆ ನಾನು ಇವತ್ ರಾತ್ರಿ ಇವತ್ ರಾತ್ರಿ ಏನ್ ಇವತ್ ರಾತ್ರಿ ಅಯ್ಯೋ ನಾನಿನ್ನು ಏನು ಹೇಳೇ ಇಲ್ಲ ಆಗ್ಲೇ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೀಯಾ ನಾನು ಎಲ್ಲಿ ಟೆನ್ಷನ್ ಮಾಡ್ಕೊಂಡಿದ್ದೀನಿ ಮೊದ್ಲು ಹೇಳು ಇವತ್ ರಾತ್ರಿ ಏನು ಅಂತ ಅದು
ಅದು ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಏನು? ಹೌದು, ನನ್ನ ಸರ್ಟಿಫಿಕೇಟ್ ಬಂದಿದೆ, ನಾಳೆ ಕಲೆಕ್ಟ್ ಮಾಡ್ಕೋಬೇಕು, ಅದಕ್ಕೆ ಹೋಗಿ ಬರ್ತೀನಿ. ಇಲ್ಲ ಖುಷಿ, ನಿನ್ನನ್ನು ನಾನು ಮತ್ತೆ ಬೆಂಗಳೂರಿಗೆ ಕಳಿಸೋದಿಲ್ಲ. ನೀನು ಆ ಆಸೆ ಎಲ್ಲ ಇಟ್ಕೋಬೇಡ. ಲಕ್ಕಿ ಪ್ಲೀಸ್, ಸರ್ಟಿಫಿಕೇಟ್ ತಗೋಬೇಡ ಅಂದರೆ ಹೇಗೆ? ನಾನು ಹೋಗಲೇಬೇಕು ಪ್ಲೀಸ್ ಲಕ್ಕಿ. ಹೋಗಲೇಬೇಕು ಅಂತ ನಿರ್ಧಾರ ಮಾಡಿ ನನ್ನನ್ನು ಪರ್ಮಿಷನ್ ಕೇಳೋ ನಾಟಕ ಆಡ್ತಾ ಇದೆಯಲ್ಲ. ನನಗೆ ಗೊತ್ತಿತ್ತು ನೀನು 4 ದಿನದ ಮಟ್ಟಿಗೆ ನನ್ನ ಕಣ್ಣು ಕಟ್ಟೋದಕ್ಕೆ ಇಲ್ಲಿಗೆ ಬಂದಿದ್ಯಾ ಅಂತ. ಈಗ ಏನಪ್ಪ ಹೇಳಿ ಹೊರಡ್ತಿದ್ಯಾ ತಾನೆ? ಅಯ್ಯ, ಇದೊಳ್ಳೆ ಕತೆ ಆಯ್ತಲ್ಲ, ನಾನ್ಯಾಕೆ ಹಾಗೆಲ್ಲ ಮಾಡ್ಲಿ? ಬೆಂಗಳೂರಲ್ಲಿ ಹೋಗಿರಕ್ಕೆ ಅಲ್ಲೇ ನನ್ನ ಗಂಡ ಮಕ್ಕಳು ಸಂಸಾರ ಇದೆಯಾ? ಹೋಗೋದು ತಗೊಳ್ಳೋದು ಬರೋದು ಅಷ್ಟೇ ಲಕ್ಕಿ. ಬೇಕಾದ್ರೆ ನೀನು ನನ್ನ ಜೊತೆಲಿ ಬಾ, ಆದ್ರೆ ಹೋಗ್ಬೇಡ ಅಂತ ಹೇಳ್ಬೇಡ. ಸರಿ ಬಿಡು, ಹೋಗಲ್ಲ. ನನಗೆ ಸರ್ಟಿಫಿಕೇಟ್ ಬೇಡ, ಏನು ಬೇಡ. ನಾನು ಇಷ್ಟು ವರ್ಷ ಓದಿದ್ದು ದಂಡ ಅನ್ಕೋತೀನಿ. ಸರಿ, ನಾನು ಹೋಗಲ್ಲ. ನಾನು ಬೆಂಗಳೂರಿಗೆ ಹೋಗ್ಬಾರ್ದು ಅನ್ನೋದಕ್ಕೆ ಒಂದೇ ಒಂದು ರೀಸನ್ ಕೊಡು ನೋಡೋಣ. ನಾನು ಬೆಂಗಳೂರು ಕಡೆ ತಲೆ ಹಾಕೋ ಮಲ್ಗಲ್ಲ. ಹೇಳು, ಯಾಕೆ ಹೋಗ್ಬಾರ್ದು? ಆಯ್ತು ಆಯ್ತು, ಹೋಗ್ಬಿಡ್ಬಾ. ಆದ್ರೆ ನಾಡಿದ್ ಬೆಳಿಗ್ಗೆ ನೀನು ಇಲ್ಲಿ ಇದ್ಬಿಡ್ಬೇಕು ಅಷ್ಟೇ. ಯಾಕೋ ಕೋಪ ಮಾಡ್ಕೊಂಡಿದ್ಯಾ? ಸಮಾಧಾನವಾಗಿರು. ಸಾಕು ಮಾಡಿಪ್ಪ ನಿಮ್ ನಾಟಕನ. ಮಾಧವ, ಏನ್ ಮಾತು ಅಂತ ಆಡ್ತಿದ್ಯೋ? ಎಲ್ಲಮ್ಮ ಮಾತಾಡಕ್ ಬಿಡ್ತೀರಾ ನೀವು? ಈ ರೀತಿ ಧ್ವನಿ ಏರ್ಸಿ ಏರ್ಸಿ ಈ ಮನೇಲಿ ನಾವು ಮಾತಾಡೋ ಸ್ವಾತಂತ್ರ್ಯನ ಕಿತ್ಕೊಳ್ತೀರಲ್ಲ. ಯಾಕೆ ನಮ್ಮನ್ನ ಇಷ್ಟೊಂದು ಅಲಕ್ಷ್ಯ ಮಾಡ್ತಿದ್ದೀರಾ? ನಾಗಮಣಿ ಪರಿಸ್ಥಿತಿ ಗೊತ್ತಿದ್ರು ನೀವು ಹೀಗೆ ಚಿಕ್ಕಮಗಳೂರು ಹೊರಡ್ಬೇಕಾಗಿತ್ತ? ರಾಘವೇನ್ ಚಿಕ್ಕಮಗುನ ಅವಶ್ಯಕತೆ ಇದ್ರೆ ಅವ್ನು ಮನೆಗೆ ಬಂದೇ ಬರ್ತಾನೆ. ನೀವು ಹೀಗೆ ಮನೇಲಿ ರಾಘವ ಮೃದುಲ ಅಂತ ಓಲೈಸ್ತಾನೆ ಇದ್ರೆ ಸತ್ತೋಗಿರೋ ಮೃದುಲ ಎದ್ದು ಬರ್ತಾಳ? ಮಾಧವ, ಎಷ್ಟು ಮಾತಾಡ್ತೀಯ ನೀನು? ನಾಗವೇಣಿಗೆ ಹುಷಾರಿಲ್ಲ ಅಂತ ಗೊತ್ತಾಗಿದ್ದಿದ್ರೆ ಪಾರ್ವತಿ ಯಾಕೋ ಚಿಕ್ಕಮಗಳೂರು ಹೋಗೋ ಯೋಚನೆ ಮಾಡ್ತಾ ಇದ್ಲು. ಅಲ್ಲ ಕಣೋ, ನಾಗವೇಣಿ ನಮ್ ಸೊಸೆ, ಅವಳ ಬಗ್ಗೆ ನಮಗ್ ಕಾಳಜಿ ಇರಲ್ವಾ? ನೋಡು, ಡಾಕ್ಟರ್ ಬಂದಿದ್ದಾರೆ, ಅವ್ರು ನೋಡ್ತಾರೆ. ಪಾರ್ವತಿ ನೀ ಹೊರಡು, ನಾನು ಇಲ್ಲಿ ನೋಡ್ಕೋತೀನಿ. ಸಾಧ್ಯ ಆದರೆ ರಾಘವನ್ನ ಇವತ್ತೇ ಕರ್ಕೊಂಬಂದ್ಬಿಡು. ಒಂದ್ ನಿಮಿಷ, ನಾನು ಅಮ್ಮನ ಜೊತೆ ಮಾತಾಡ್ಬೇಕು. ಈ ಮನೆ ವಾತಾವರಣ ನೋಡ್ತಿದ್ರೆ ನನಗೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಿದೆ. ನನ್ನ ಹೆಂಡತಿ ಮಗುಗೆ ಏನಾದರೂ ಆಗುತ್ತೆ ಅಂತ ಭಯ ಶುರುವಾಗಿದೆ. ಅದಕ್ಕೆ ನಾನು ನಾಗವೇಣಿ ಬೇರೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಮಾಧವ ಕಿರಿಚ್ಬೇಡಿ ಅಪ್ಪ, ಈ ಮನೆಯಲ್ಲಿ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ನಾನು ಇಲ್ಲೇ ಇದ್ರೆ ನನ್ನ ಮಗುನ ಗ್ಯಾರಂಟಿ ಕಳ್ಕೊಂಡ್ಬಿಡ್ತೀನಿ. ಅದು ನನಗಿಷ್ಟ ಇಲ್ಲ, ಅದಕ್ಕೆ ನಾನು ನಿರ್ಧಾರನ ಹೇಳ್ತಿರೋದು. ಮಾಧವ ಹುಚ್ಚಿಗೆ ಹಿಡಿದಿದೆಯೇನೋ ನಿಂಗೆ? ಕಸ್ತೂರಿ ನಿವಾಸದಲ್ಲಿ ಬೇರೆ ಮನೆ ಮಾಡೋ ಯೋಚನೆ ಮಾಡ್ತಿದ್ಯಾ ನೀನು? ಯಾಕೋ ಇಂಥ ದುರ್ಬುದ್ಧಿ ಬಂತು ನಿನಗೆ? ನಾವು ನೋಡ್ತಿರೋ ಕಸ್ತೂರಿ ನಿವಾಸದಿಂದ ಇಷ್ಟು ದೊಡ್ಡ ಇತಿಹಾಸ ಇದೆ ಅಂತ ನಮಗ್ ಗೊತ್ತೇ ಇರಲಿಲ್ಲಪ್ಪ. ಎಷ್ಟೋ ವಿಷಯಗಳನ್ನ ಮುಚ್ಚಿಟ್ಟು
ನಮಗ್ ಮೋಸ ಮಾಡ್ತಾನೆ ಬಂದ್ರಲ್ಲಪ್ಪ ನೀವು ಮತ್ತೆ ಅಮ್ಮ. ಇವತ್ತು ಆ ಗುಟ್ಟು ನಮ್ಗೆ ಕುತ್ತಾಗಿದೆ. ಇನ್ನು ಈ ಮನೇಲಿ ನಾವ್ ಇರೋದ್ರಲ್ಲಿ ಅರ್ಥ ಇಲ್ಲ. ಮಾಧವ, ಕಸ್ತೂರಿ ನಿವಾಸನ ಒಡಿಬೇಕು ಅಂತ ಯೋಚನೆ ಮಾಡ್ತಿದ್ಯಾ ನೀನು? ನೀವೇ ಕಪ್ಪ ಅನ್ಕೊಂತೀರಾ ನನ್ ಮನೆ ಉಡಿಬೇಕು ಅನ್ನ? ನಾನು ನನ್ನ ನೆಮ್ಮದಿನ ಹುಡುಕೊಂಡು ಹೋಗ್ಬೇಕು ಅಂತಿದ್ದೀನಿ. ನಿಮ್ ಜೊತೆ ಬದುಕಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ಮಾಧವ, ಯಾರ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ಯಾ ಗೊತ್ತಾ ನಿನ್ಗೆ? ನಿಮ್ಮಮ್ಮನ ಜೊತೆಗೆ ಬದುಕಕ್ಕಾಗಲ್ವಾ? ಇನ್ನೊಂದು ಸರ್ತಿ ಹೀಗೆ ಮಾತಾಡಿದ್ರೆ ಮಾವ ಮಾವ ಬಿಡಿ ಬಿಡಿ ಮಾವ, ಬಿಟ್ಬಿಡಿ ಮಾವ. ಅವನ್ನ ಯಾಕೆ ಬಿಡಿಸ್ತೀರಿ ಮಾವ? ಸಾಯಿಸ್ಲಿ ಬಿಡಿ ನನ್ನನ್ನ. ಹೀಗೆ ದಿನೇ ದಿನೇ ಸಾಯೋ ಬದಲು ಹುಟ್ಟಿಸ್ತೋರ್ ಕೈಲಿ ಒಂದೇ ಸರಿ ಸಾಯೋದು ಒಳ್ಳೇದಲ್ವಾ? ಇವತ್ತು ನಾನು, ನಾಳೆ ನನ್ನ ಹೆಂಡತಿ, ನಾಡಿದ್ದು ನನ್ನ ಮಗು, ಎಲ್ಲರೂ ಒಟ್ಟಿಗೆ ಸತ್ತೋಗ್ತೀವಿ ಬಿಡಿ. ನೋಡಿದ್ರ ಅಡಿ ಅಂದ್ರೆ ನೋಡಿದ್ರ ಅವನ್ ಹೇಗ್ ಮಾತಾಡ್ತಾನೆ ಅಂತ ನೋಡಿ. ಮಾಧ್ವ ಮಾಧ್ವ, ನೀನ್ ತಪ್ಪು ಮಾಡ್ತಾ ಇದೀಯಪ್ಪ. ಇಲ್ಲ ಭವನ ಸರಿ. ಡಾಕ್ಟರ್, ನಾಗವೀಣೆಗೆ ಏನಾಯ್ತು? ಅವರಿಗೆ ಫುಡ್ ಪಾಯ್ಸನ್ ಆಗಿದೆ. ನಿನ್ನೆ ಅದ್ಯಾವುದೋ ಪಾಯಸ ತಿಂದ್ಮೇಲಿಂದ ಹೊಟ್ಟೆ ಅಪ್ಸೆಟ್ ಆಗಿದೆ. ಮೆಡಿಸನ್ ಕೊಟ್ಟಿದ್ದೀನಿ, ಪ್ಲೀಸ್ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ಇಲ್ಲಾಂದ್ರೆ ಮಗು ಪ್ರಾಣಕ್ಕೆ ಅಪಾಯ ಆಗುತ್ತೆ. ಇದಕ್ಕೇನ್ ಹೇಳ್ತೀಯಮ್ಮ? ನೀವು ಕೊಟ್ಟ ಪಾಯಸದಿಂದ ನಾಗವೇಣಿಗೆ ಫುಡ್ ಪಾಯ್ಸನ್ ಆಗಿರೋದು, ಇದಕ್ಕೇನ್ ಅನ್ಬೇಕು ನಾನು? ನಿನಗೆ ನಾಲ್ಕು ಜನ ಮಕ್ಕಳು, ಒಂದು ಗರ್ಭಿಣಿಗೆ ಏನ್ ಕೊಡ್ಬೇಕು ಅಂತ ಚೆನ್ನಾಗಿ ಗೊತ್ತಿದ್ದು ಈ ರೀತಿ ನೆಗ್ಲೆಕ್ಟ್ ಮಾಡ್ಬಿಟ್ಟಲ್ಲಮ್ಮ ನೀನು. ಮಗುನ ಕೊಲ್ಬೇಕು ಅಂತಿದ್ಯಾನಮ್ಮ? ನಾನು ಮಾತಾಡ್ತಿರೋದು ಅಮ್ಮನ ಜೊತೆ. ಹೇಳಮ್ಮ, ಯಾಕೆ ಹೀಗೆ ಮಾಡಿದೆ? ತಪ್ಪಾಗೋಯ್ತಪ್ಪ. ಪಾರ್ವತಿ, ಏನ್ ಮಾಡ್ತಿದ್ದೀನಿ ನೀನು? ಕೈ ಬಿಡು, ನೀನು ಕೈ ಬಿಡು. ಹೌದಪ್ಪ, ಇದಕ್ಕೆಲ್ಲ ನಾನೇ ಕಾರಣ. ನಂದು ಸರ್ವದ ತಪ್ಪಾಗೋಯ್ತು. ಮಾಧವ, ಕಸ್ತೂರಿ ನಿವಾಸನ ಬಿಟ್ಟು ಹೋಗ್ತೀನಿ ಅನ್ನೋ ಮಾತಾಡ್ಬಿಡಕೊಡು. ನಿಂದಮ್ಮಯ್ಯ ಅಂತೀನಿ. ಪಾರ್ವತಿ, ಪಾರ್ವತಿ, ಇವನ್ ಎದುರಿಗೆ ಯಾಕೆ ಕೈ ಮುಗಿತೀಯ ನೀನು? ಹೆತ್ತ ತಾಯಿ ಎದುರಿಗೆ ತನ್ನ ಮಗನ ಕೊಲ್ತೀಯ ಅಂತ ಕೇಳ್ತಿರು ಇವನು ನನ್ನ ಮಗನೇ ಅಲ್ಲ. ನಾನು ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ನಾನು ನಿಮ್ಮ ಮಗನೇ ಅಲ್ಲ ಅಂದ್ಮೇಲೆ ನಾನೇ ಕೇಳಿರ್ಬೇಕು? ನಗು, ಹೇಳು ಮೇಲೆ. ನಾವು ಇನ್ನೊಂದು ಕ್ಷಣ ಇಲ್ಲಿ ಇರೋದು ಬೇಡ, ನಡಿ. ಏನ್ ಹೇಳ್ತಿದ್ದೀರಾ ಮಾಧ್ವ? ಮಾಧ್ವ ನೋಡು, ಬೇಡ ಕಡು, ನನ್ ಮಾತ್ ಕೇಳು, ದಯವಿಟ್ಟು ಹೋಗ್ಬೇಡ ಕಡು. ಮಾಧ್ವ ಮಾಧ್ವ, ಮನೆ ಬಿಟ್ಟು ಹೋಗ್ಬೇಡ ಕಡು, ನನ್ ಮಾತ್ ಕೇಳು. ಅತ್ತೆ, ಏನಾಯ್ತತ್ತೆ? ನಾಗವೇಣಿ, ನಾಗವೇಣಿ ನೋಡಮ್ಮ, ಮಾಧ್ವ ಹೇಳ್ತಿದ್ದಾನೆ ಅವನು ಮನೆ ಬಿಟ್ಟು ಹೋಗ್ತಾನಂತೆ, ಬೇರೆ ಬದುಕ್ತಾನಂತೆ. ನೋಡಮ್ಮ, ಅವನಿಗೆ ಬೇಡ ಅಂತ ಹೇಳಮ್ಮ.
ಈ ಮನೇಲಿ ನೀವಿಲ್ದೆ ನಾ ಹೇಗಮ್ಮ ಇರ್ಲಿ ಹೇಳಮ್ಮ? ಅವನಿಗೆ ಅವನಿಗೆ ನೀನಾದ್ರೂ ಹೇಳಮ್ಮ, ಹೇಳು, ಹೋಗದ್ ಬೇಡ ಅಂತ ಹೇಳು. ಅತ್ತೆ, ನೀವ್ ಯಾಕತ್ತೆ ಹತ್ಕೊಂಡ್ ಬೇಡ್ತಾ ಇದ್ದೀರಾ? ನಾನು ಈ ಕಸ್ತೂರಿ ನಿವಾಸ ಬಿಟ್ಟು ಎಲ್ಲೂ ಹೋಗಲ್ಲ ಅತ್ತೆ. ನಾಗವೇಣಿ, ನಿನಗೋಸ್ಕರ ಮಗುಗೋಸ್ಕರ ನಾನು ಸಪ್ರೇಟ್ ಹೋಗೋದಂತ ತೀರ್ಮಾನ ಮಾಡಿದ್ದೀನಿ. ನಿನಗೆ ಕಸ್ತೂರಿ ನಿವಾಸ ಬೇಕೋ ನಾನು ಬೇಕೋ ಅನ್ನೋದನ್ನ ನೀನು ನಿರ್ಧಾರ ಮಾಡು. ಮಾಧವ, ಮಾಧವ, ಇಷ್ಟೊಂದು ಕೆಟ್ಟವನಾಗ್ಬೇಡ ಕಣು, ಇಷ್ಟೊಂದು ಕೆಟ್ಟವನಾಗ್ಬೇಡ. ಈಗ್ಲೇ ದುಃಖದಲ್ಲಿದ್ದೀವಿ ನೋಡು, ಈ ರೀತಿ ಎಲ್ಲ ಮಾಡಿ ನನ್ ದುಃಖ ನಿನ್ ಮತ್ತಷ್ಟು ಹೆಚ್ಚು ಮಾಡ್ಬೇಡಪ್ಪ. ನನಗೆ ನಾಲ್ಕು ಮಕ್ಕಳು ಒಂದೇ ಕಣು, ಯಾರು ನಾನು ಕಡೆಗಣಿಸಲ್ಲ. ನೋಡು ನಾಗ್ಬಿಡಿ, ನನ್ ಸೊಸೆ ಅಲ್ಲ, ನನ್ ಮಗಳಪ್ಪ, ನನ್ ಮಗಳು. ಏನು ಗೊತ್ತಿಲ್ಲದೆ ತಪ್ಪಾಗೋಗ್ಬಿಟ್ಟಿದೆ ಕಣು, ಆದ್ರೆ ಇನ್ನೊಂದ್ಸಲ ಇಂಥ ಅನಾಹುತ ಆಗದಿರೋ ಹಾಗೆ ನಾನು ನೋಡ್ಕೋತೀನಪ್ಪ. ಇಷ್ಟಕ್ಕೆಲ್ಲ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬೇಡ ಕಣೋ. ಏನಂದ್ರೆ ಅವನಿಗೆ ನೀವಾದ್ರೂ ಹೇಳಿದ್ರೆ ಹೋಗ್ಬೇಡ ಅಂತ ಹೇಳಿದ್ರೆ. ಮಾಧವ, ಮಾಧವ, ನಿನ್ ಕೈ ಹೊತ್ಕ ಬೇಡ್ಕೋತೀನಿ ಕಣೋ. ಕಸ್ತೂರಿ ನಿವಾಸನ್ ಬಿಟ್ಟು ಹೋಗ ಮಾತು ಮಾತ್ರ ಆಡ್ಬೇಡ. ಹೌದು ಮಾಧವ, ಇಂಥ ಟೈಮಲ್ಲಿ ನೀನೀ ನಿರ್ಧಾರ ತಗೊಂಡ್ರೆ ಅತ್ತೆ ಮಾವನ ಗತಿ ಏನು? ಈ ಮನೆ ಅಳಿಯ ನಾನು, ನನ್ನನ್ನೇ ಮಗನ್ ತರ ನೋಡ್ಕೊಳ್ತಾರೋ ಇವರು ನಿನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ಹೇಗ ಅನ್ಕೊಳ್ತೀಯ ನೀನು? ದಯವಿಟ್ಟು ದಯವಿಟ್ಟು ನಿನ್ನ ಮನಸ್ಸನ್ನ ಬದಲಾಯಿಸ್ಕೋ ಮಾಧವ. ರೀ, ಕೋಪದ ಕೈಲಿ ಬುದ್ಧಿ ಕೊಟ್ಟು ಏನೇನೋ ನಿರ್ಧಾರ ಮಾಡಬೇಡಿ ಪ್ಲೀಸ್ ರೀ. ಮಾಧವ, ಒಂದ್ಸಲ ಯೋಚನೆ ಮಾಡೋ. ಮಾಧವ, ಮಾಧವ, ನಿನ್ ಕೈ ಮುಗಿತೀನಪ್ಪ, ದಯವಿಟ್ಟು ದೊಡ್ಡ ಮನಸ್ಸು ಮಾಡೋ. ನೀವೇನೇ ಅಂದ್ರು ನಾನು ಈ ಕಸ್ತೂರಿ ನಿವಾಸ ಬಿಟ್ಟು ಬರಲ್ಲ ರೀ. ನಿಮ್ ಮಾತಿ ಕಟ್ಬಿದ್ ಬಂದ್ರು ನಾನು ನೆಮ್ಮದಿಯಾಗಿರಲ್ಲ ರೀ. ಸರಿ, ನಾನು ಕಸ್ತೂರಿ ನಿವಾಸದಲ್ಲೇ ಇರ್ತೀನಿ. ನಾನು ಇಲ್ಲಿರ್ಬೇಕು ಅಂದ್ರೆ ನಂದು ಕೆಲವು ಕಂಡೀಷನ್ಸ್ ಇದೆ. ಅಮ್ಮ ಮಾಡ್ಕೊಟ್ ಪಾಯಸ ತಿಂದು ನಾಗ್ವೇಣಿ ಹುಷಾರ್ ತಪ್ಪಿದ್ಲು, ಮತ್ತೆ ಆ ರೀತಿ ಆಗೋದು ನನಗಿಷ್ಟ ಇಲ್ಲ. ಅದಕ್ಕೆ ಇನ್ಮೇಲೆ ನಾನು ನಾಗ್ವೇಣಿ ಮನೆಯಲ್ಲಿ ಸಪ್ರೇಟ್ ಆಗಿ ಬದುಕ್ತೀವಿ. ಸಪರೇಟ್ ಆಗಿ ಅಡುಗೆ ಮಾಡ್ಕೋತೀವಿ. ಇದು ಕೊಪ್ಪಿಗೆ ಇದ್ರೆ ನಾವಿಲ್ಲಿರ್ತೀವಿ, ಇಲ್ಲ ನಮ್ಮನ್ನು ತಡಿಬೇಡಿ. ನೀನ್ ಮಾತಾಡ್ಬೇಡ ನಾಗ್ಬೇಣಿ. ಸರಿ ಮಾಧವ, ನೀ ಹೇಳ್ದಾಗೆ ಆಗ್ಲಿ. ಆಯ್ತಪ್ಪ, ನಮ್ಗೆ ಒಪ್ಪಿಗೆ ಇದೆ. ಅಮ್ಮ,
ಅಂತೂ ನಾನ್ ಅಂದ್ಕೊಂಡಂಗೆ ಆಯ್ತು. ಈ ಕುರುಕ್ಷೇತ್ರ ಯುದ್ಧಕ್ಕೆ ನಾನು ಇಷ್ಟು ವರ್ಷ ಕಾಯ್ಬೇಕಾಯ್ತು.